ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶಾರದ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಎರಡೂ ಒಂದೇ ಒಂದೊಂದು ನಮಗೆ ಸಂಭವಿಸುತ್ತೆ ಅಲ್ಲದೆ ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇನ್ನು ಈ ಗ್ರಹಣ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋ ಸಮಯ ಟೈಮಿಂಗ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಈ ವರ್ಷದ ಶಾರದ್ ಪೂರ್ಣಿಮೆಯ ದಿನದಂದೇ ಅಂದರೆ ಆಗಸ್ಟ್ ಇಪ್ಪತ್ತೆಂಟರಂದು ಶನಿವಾರದಂದು ನಮಗೆ ಗಜಕೇಸರಿ ಯೋಗ ಶಶಿ ಯೋಗ ಸಿದ್ಧಿ ಯೋಗಗಳು ರೂಪುಗೊಳ್ತವೆ ಈ ಯೋಗಗಳೆಲ್ಲ ನಮಗೆ ಅತ್ಯಂತ ಮಂಗಳಕರ ಅಂತ ಹೇಳ್ತಾರೆ ಅಲ್ಲದೆ ಈ ಬಾರಿ ವರ್ಷದ ಕೊನೆಯ ಚಂದ್ರಗ್ರಹಣವು ಶಾರದ್ ಪೂರ್ಣಿಮಾ ದಿನದಂದೇ ಸಂಭವಿಸ್ತಾ ಇದೆ ಹಾಗಾಗಿ ತುಂಬ ವಿಶೇಷ ಅಂತ ಹೇಳ್ಬೋದು ಇನ್ನು ಈ ಬಾರಿ ಕಾಣಿಸಿಕೊಳ್ಳುವ ಗ್ರಹಣವು ಪಾರ್ಶ್ವಚಂದ್ರಗ್ರಹಣವಾಗಿದ್ದು ಚಂದ್ರಗ್ರಹಣವಾಗಿದ್ದು ಇದನ್ನು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾರೆ ಇನ್ನು ಇದು ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ನಮಗೆ ಹುಣ್ಣಿಮೆ ಟೈಮಿಂಗ್ಸ್ ಬಂದುಬಿಟ್ಟು ನಮಗೆ ನಾಲ್ಕು ಹದಿನೇಳು ಎ ಎಮ್ಗೆ ಶುರುವಾಗಿ ಒಂದು ಐವತ್ತ್ಮೂರು ಅಕ್ಟೋಬರ್ ಇಪ್ಪತ್ತೊಂಬತ್ತು ಭಾನುವಾರಕ್ಕೆ ನಮಗೆ ಹುಣ್ಣಿಮೆ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಈ ಹುಣ್ಣಿಮೆಯ ಸಮಯದಲ್ಲಿಗೆ ನಮಗೆ ಗ್ರಹಣ ಸಂಭವಿಸ್ತಾ ಇರೋದರಿಂದ ನಮಗೆ ಹುಣ್ಣಿಮೆ ಮತ್ತು ಗ್ರಹಣ ಎರಡು ಒಂದೇ ಸಮಯಕ್ಕೆ ಬಂತೆ ಅಂತ ಹೇಳ್ಬೋದು ಇನ್ನು ಹುಣ್ಣಿಮೆ ನಮಗೆ ಶನಿವಾರ ಇರೋದ್ರಿಂದ ನಾವು ಶನಿವಾರದಲ್ಲೇ ನಮ್ಮ ಆದಷ್ಟು ಹುಣ್ಣಿಮೆ ಪೂಜೆಯನ್ನು ಮುಗಿಸ್ಕೊಳ್ಳಬೇಕಾಗುತ್ತದೆ ಶನಿವಾರ ಸಮಯದಲ್ಲೇ ಜಾಸ್ತಿ ಹುಣ್ಣಿಮೆ ಟೈಮಿಂಗ್ಸ್ ಇರೋ ಇರೋದ್ರಿಂದ ಇನ್ನೂ ಭಾನುವಾರ ಮಧ್ಯರಾತ್ರಿ ಗ್ರಹಣ ಸಂಭವಿಸೋದ್ರಿಂದ ನಮಗೆ ಆತಂಕ ಬೇಡ ಇನ್ನು ಯಾವಾಗ ಸಂಭವಿಸುತ್ತೆ ಅಂತ ನಾವು ನೋಡೋದಾದರೆ ಚಂದ್ರಗ್ರಹಣವು ಒಂದು ಆರು ಎ ಎಮ್ನಿಂದ ಅಂದರೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಭಾನುವಾರ ಮಧ್ಯರಾತ್ರಿ ಒಂದು ಆರು ಎ ಎಮ್ಗೆ ಪ್ರಾರಂಭವಾಗಿ ಎರಡು ಇಪ್ಪತ್ತೆರಡು ಎ ಎಮ್ಗೆ ಮುಕ್ತಾಯಗೊಳ್ಳುತ್ತದೆ ಒಂದು ಗಂಟೆ ಹದಿನಾರು ನಿಮಿಷ ಹದಿನಾರು ಸೆಕೆಂಡ್ಗಳ ಕಾಲ ನಮಗೆ ಗ್ರಹಣ ಸಂಭವಿಸುತ್ತದೆ ಇದು ಕೂಡ ಭಾರತದಲ್ಲಿ ನಮಗೆ ಗೋಚರಿಸುತ್ತದೆ ಸೂತಕಾವಧಿಯೂ ಮಾನ್ಯವಾಗಿರುತ್ತದೆ ಇನ್ನು ಅದು ಸೂತಕ ಅವಧಿ ನಮಗೆ ನೋಡೋದಾದರೆ ಗ್ರಹಣಕ್ಕಿಂತ ಒಂಬತ್ತು ಗಂಟೆ ಮುಂಚೆ ನಮಗೆ ಸೂತಕಾವಧಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಅದು ಯಾವಾಗ ಟೈಮಿಂಗ್ಸ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ನು ಗ್ರಹಣದ ಸಮಯದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೂ ತಿಳಿಸ್ತೀನಿ ಐ ಹೋಪ್ ನೀವೆಲ್ಲರಿಗೂ ಈ ವಿಡಿಯೋ ಎಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್